ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಬಾಂಬ್ ಪ್ರಾಡಕ್ಟ್ ನೊಂದಿಗೆ ಬಂದಿದ್ದೇನೆ. ಅದೇನಂದ್ರೆ ಎಲ್ಲಾ ಹುಡುಗಿಯರಿಗೆ ಅಥವಾ ಹುಡುಗರಿಗೆ, ಮೈನ್ಲಿ ನಾನು ಒಂದು ಹುಡುಗಿಯಾಗಿ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನೊಂದು ಬ್ಯೂಟಿಷಿಯನ್, ಸೊ ನಾನು ವರ್ಕ್ ಗೆ ಹೋಗುವ ಆ ಒಂದು ಪ್ಲೇಸ್ ಅಲ್ಲಿ ಫೇಶಿಯಲ್ ಆಗ್ಲಿ ಅಥವಾ ಐಬ್ರೋಸ್ ಆಗ್ಲಿ ಅವರು ಮಾಡುವಾಗ ನನಗೆ ಅವ್ರ ಜೊತೆ ಅವರಿಗೆ ನನಗೆ ಸರ್ವಿಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಅಂಡರ್ ಆರ್ಮ್ಸ್ ಇದೆ ನೋಡಿ, ತುಂಬಾ ಸ್ಮೆಲ್. ಕೆಲವರಿಗೆ ಓವರ್ ಸ್ವೆಟ್ಟಿಂಗ್, ಕೆಲವರು ಸ್ನಾನ ಮಾಡ್ತಾರೆ ಆದ್ರೂ ಸಹ ಅವರಿಗೆ ಓವರ್ ಸ್ವೆಟ್ಟಿಂಗ್ ಕಾರಣದಿಂದ ಅವರಿಗೆ ಅಂಡರ್ ಆರ್ಮ್ಸ್ ತುಂಬಾ ಸ್ಮೆಲ್ ಇರುತ್ತೆ. ಸೊ ಅವರಿಗೆ ಗೊತ್ತಿರುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿರಲ್ಲ, ಬಟ್ ನನಗಂತೂ ಅವರು ಬಂದು ಮಲಗಿದಾಗ ತುಂಬಾ ಓವರ್ ಸ್ವೆಟ್ಟಿಂಗ್ ಕಾರಣದಿಂದ ತುಂಬಾ ಸ್ಮೆಲ್, ಒಂಥರ ಓವರ್ ಸ್ಮೆಲ್ ಬರುತ್ತೆ. ಸೊ ಅಂತವರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ನಿಮ್ ಜೊತೆ ನಾನು ಶೇರ್ ಮಾಡ್ಬೇಕಂತಿದ್ದೇನೆ. ಬಿಕಾಸ್ ಎಲ್ರಿಗೂ ಏನ್ ಮಾಡೋದು, ಯಾವ್ದು ಯೂಸ್ ಮಾಡೋದು, ಏನ್ ಮಾಡೋದು ಅಂತ ಗೊತ್ತಿರಲ್ಲ. ಸೊ ನಾನು ಫಸ್ಟ್ ಗೆ ಒಂದು ನಿವ್ಯಾ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿ ನಾನು ಟ್ರೈ ಮಾಡಿ ನೋಡಿದೆ, ಬಟ್ ನನಗೆ ಅದರದ್ದು ಇದರಷ್ಟು ಒಂದು ರಿಸಲ್ಟ್ ನನಗೆ ಅದು ಕೊಡ್ಲಿಲ್ಲ. ಈ ಒಂದು ಪ್ರಾಡಕ್ಟ್ ನಾನು ಬೆಳಿಗ್ಗೆ ವರ್ಕ್ಗೆ ಹೋಗುವಾಗ ಹಾಕಿದ್ರೆ ಸಾಯಂಕಾಲ ಬರೋವರೆಗೂ ಇದು ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಅದರ ನಡುವೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ, ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಏನ್ ಮಾಡ್ಬೇಕು ಅಂತ. ಫಸ್ಟ್ ಗೆ ನಿಮ್ಗೆ ನಾನು ಪ್ರಾಡಕ್ಟ್ ತೋರಿಸ್ತೇನೆ ನೋಡಿ. ಇದುವೇ ಪ್ರಾಡಕ್ಟ್ ಯಾರ್ಡ್ಲಿ ಲಂಡನ್ ಆಲ್ಕೋಹಾಲ್ ಫ್ರೀ ಕೂಡ 48 ಹಾರ್ಸ್ ಆಕ್ಟಿವ್ ಆಗಿದೆ ಅಂತ ಹೇಳಿ ಕಂಪನಿ ಅವರು ಕ್ಲೈಮ್ ಮಾಡಿದ್ದಾರೆ. ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ನಾನು ಮಾರ್ನಿಂಗ್ ಹೇಳಿದೆ ಅಲ್ವಾ, ಮಾರ್ನಿಂಗ್ ಹಾಕಿ ಹೋದ್ರೆ ಈವ್ನಿಂಗ್ ವರೆಗೂ ಇದು ಸ್ಟೇ ಆಗತ್ತೆ. ಅಂಡ್ ಇದ್ರದ್ದು ಸ್ವಲ್ಪ ಟ್ರಿಕ್ಸ್ ಅಂಡ್ ಟ್ರಿಕ್ಸ್ ಕೂಡ ನಾನು ಯಾವ ತರ ಫಾಲೋ ಮಾಡ್ತೇನೆ ಅಂತೇಳಿ ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೇನೆ ಅಂದ್ರೆ, ಸ್ನಾನ ಮಾಡಿ ಬರ್ತೇನೆ, ಆಮೇಲೆ ಅಂಡರ್ ಆರ್ಮ್ಸ್ ಅನ್ನು ಚೆನ್ನಾಗಿ ವೆಟ್ಟಿದ್ರೆ ಅದನ್ನೆಲ್ಲ ಡ್ರೈ ಮಾಡ್ತೇನೆ. ಆಮೇಲೆ ಇದನ್ನು ಹಾಕ್ತೇನೆ. ಇದೊಂದು ರೋಲ್ ಆನ್ ತರ ಇರುತ್ತೆ ನೋಡಿ, ಈ ತರ ಇರುತ್ತೆ. ರೋಲ್ ಆನ್ ಈ ತರ ರೋಲ್ ಆನ್ ಮಾಡ್ಬೇಕು. ರೋಲ್ ಆನ್ ಮಾಡಿದ ಮೇಲೆ ಡ್ರೆಸ್ ಹಾಕ್ಬೇಕು. ಡ್ರೆಸ್ ಹಾಕಿದ ಮೇಲೆ ಡ್ರೆಸ್ಸಿನ ಹೊರಗಡೆಯಿಂದ ಕೂಡ ಒಂದ್ಸಲ ರೋಲ್ ಮಾಡ್ಬೇಕು. ಓಕೆ, ಆಗ ಸ್ವಲ್ಪ ಜಾಸ್ತಿ ಸ್ಟೇ ಆಗತ್ತೆ. ಅಂಡ್ ಅದಲ್ಲದೆ ಕೆಲವರಿಗೆ ಎಂತ ಹಾಕಿದ್ರು ಸಹ ಎಂತ ಇದಾಗಲ್ಲ, ಅಂತಹ ಪ್ರಾಬ್ಲಮ್ ಇದ್ದವರು ಏನ್ ಮಾಡ್ಬೇಕಂದ್ರೆ, ಒಂದ್ ನಿಮಿಷ, ಈ ತರದ್ದು ವೈಪ್ಸ್ ಸಿಗತ್ತೆ, ವೆಟ್ ವೈಪ್ಸ್. ಇದು ಸುಮಾರು ಬ್ರ್ಯಾಂಡ್ ಅಲ್ಲಿ ಇರುತ್ತೆ, ಸುಮಾರು ಪ್ರೈಸ್ ಅಲ್ಲಿ ಬರುತ್ತೆ, ಅಂಡ್ ಸುಮಾರು ಫ್ಲೇವರ್ಸ್ ಅಲ್ಲಿ ಬರುತ್ತೆ. ಅಂತಹ ಒಂದು ಸ್ಮೆಲ್ ಇದ್ದವರು, ಲೆಮನ್ ಫ್ಲೇವರ್ ಆ ತರದ್ದು, ಲ್ಯಾವೆಂಡರ್ ಫ್ಲೇವರ್ ಆ ತರದ್ದೆಲ್ಲ ಇದ್ರೆ ಆನ್ಲೈನ್ ಅಲ್ಲಿ ಇದೆಲ್ಲ ಸಿಗತ್ತೆ. ವೆಟ್ ವೈಪ್ಸ್ ಅಂತೇಳಿ ಇದನ್ನು ನಿಮ್ಮ ಇದರಲ್ಲಿ ಸಣ್ಣದು ಕೂಡ ಸಿಗುತ್ತೆ, ವ್ಯಾರಂಟಿ ಬ್ಯಾಗ್ ಅಲ್ಲಿ ಇಡುವ ಹಾಗೆ. ಅದನ್ನು ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಟು, ಇದನ್ನು ಕೂಡ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಟು ನೀವು ಆಫೀಸ್ಗೆ ಹೋಗುವವರಾಗಿರ್ಬೋದು, ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಆ ತರ ಎಲ್ಲ ಇದ್ರೆ ನೀವು ಅದನ್ನು ಮತ್ತೆ ಇದನ್ನು ಎರಡನ್ನು ಕೂಡ ಬ್ಯಾಗ್ ಅಲ್ಲಿ ಇಡಬೇಕು. ಬ್ಯಾಗ್ ಅಲ್ಲಿ ಇಟ್ಮೇಲೆ ಏನ್ ಮಾಡ್ಬೇಕಂದ್ರೆ, ಒಂದು ಲಂಚ್ ಬ್ರೇಕ್ ನಿಮ್ಗೆ ಸಿಗುತ್ತೆ ನೋಡಿ, ಆ ಟೈಮಲ್ಲಿ ವೆಟ್ ವೈಪ್ಸ್ ಇಂದ ಅಂಡರ್ ಆರ್ಮ್ಸ್ ಅನ್ನು ಚೆನ್ನಾಗಿ ವೈಪ್ ಮಾಡ್ಬೇಕು. ವೈಪ್ ಮಾಡಿದ್ಮೇಲೆ ಪುನಃ ಇದನ್ನು ನೀವು ಮಾರ್ನಿಂಗ್ ಯಾವ ತರ ಯೂಸ್ ಮಾಡ್ತೀರಾ ಅದೇ ತರ ರೋಲ್ ಆನ್ ಒಳಗಿಂದ ಒಮ್ಮೆ ಹೊರಗಿಂದ ಒಮ್ಮೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ದು ಸ್ವೆಟ್ ಇದ್ದು ಸ್ವಲ್ಪ ಕೂಡ ಸ್ಮೆಲ್ ಬರೋಕೆ ಚಾನ್ಸ್ ಇಲ್ಲ. ಅದಕ್ಕೆ ನಾನ್ ಗ್ಯಾರಂಟಿ 100% ನೀವು ಇದನ್ನು ಒಮ್ಮೆ ನಾನು ಹೇಳಿದ ಹಾಗೆ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಸ್ಮೆಲ್ ಇದ್ದು ಪ್ರಾಬ್ಲಮ್ ಬರೋಕೆ ಚಾನ್ಸೇ ಇಲ್ಲ. ಸ್ವಲ್ಪ ಸ್ಮೆಲ್ ಇದ್ದವರು ಒನ್ಸ್ ಯೂಸ್ ಮಾಡಿ ಮಾರ್ನಿಂಗ್ ಮಾತ್ರ, ಈವ್ನಿಂಗ್ ನನಗಂತೂ ಒನ್ಸ್ ಸಾಕಾಗತ್ತೆ. ಮಾರ್ನಿಂಗ್ ಹಾಕಿದ್ರೆ ಈವ್ನಿಂಗ್ ವರೆಗೂ ನನಗಂತೂ ಇದು ಸಾಕಾಗತ್ತೆ. ಬಟ್ ಕೆಲವರಿಗೆ ಇದು ಕೂಡ ವರ್ಕ್ ಆಗದಿದ್ರೆ ಲಂಚ್ ಬ್ರೇಕ್ ಇರುವಾಗ ವೈಪ್ಸ್ ಇಂದ ಅಂಡರ್ ಆರ್ಮ್ಸ್ ಅನ್ನು ವೈಪ್ ಮಾಡಿ ಡ್ರೈ ಮಾಡಿ ಆಮೇಲೆ ಪುನಃ ರೋಲ್ ಆನ್ ಮಾಡಿ ಪುನಃ ಹೊರಗಡೆಯಿಂದ ಒಮ್ಮೆ ರೋಲ್ ಆನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ದು ಸ್ವೆಟ್ ಪ್ರಾಬ್ಲಮ್ ಇರಲ್ಲ. 100% ಗ್ಯಾರಂಟಿ ನಾನು ಕೊಡ್ತೇನೆ. ಓಕೆ, ಇದು ಯಾವುದೇ ತರದ ಪೇಯ್ಡ್ ಪ್ರಮೋಷನ್ ಅಲ್ಲ, ನಂದು ಪರ್ಸನಲ್ ಒಂದು 100% ಇದಕ್ಕೆ ನಾನು ಗ್ಯಾರಂಟಿ. ಇದು ಯಾವುದೇ ತರದ ಪ್ರೈಡ್ ಪ್ರಮೋಷನ್ ಅಲ್ಲ, ನಂದು ಪರ್ಸನಲ್ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ನಂದೊಂದು ನಂದು ಕಂಜುಸ್ ಬುದ್ಧಿ ಒಂದು ನಿಮ್ಗೆ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ ನೋಡಿ. ನಂದಿದು ಟೋಟಲ್ 6 ಬಾಟ್ಲ್ ಏನ ಆಗಿದೆ. ನಾನೊಂದು 3 months ಆಯ್ತು ಇದು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆದ್ರೆ ಅದೆಲ್ಲ ನಾನು ಬಿಸಾಕಿದ್ದೆ. ಬಟ್ ನನಗೊಂದು ಐಡಿಯಾ ಬಂತು, ಎಲ್ಲವನ್ನು ಬಿಸಾಕದೆ ನಿಮ್ ಜೊತೆ ಕೂಡ ಶೇರ್ ಮಾಡುವ ನಾನು ಎಷ್ಟು ಬಾಟಲ್ ಯೂಸ್ ಮಾಡಿದ್ದೇನೆ. ಆಗ ನಿಮ್ಗೆ ಕೂಡ ಸ್ವಲ್ಪ ನನ್ನ ಟ್ರಸ್ಟ್ ಬರುತ್ತೆ, ಹೌದು ಓಕೆ ಅಂತೇಳಿ. ಓಕೆ ನೋಡಿ ನೋಡು, ಒಂದು ಬಾಟಲ್ ಅನ್ನು ಕಂಪ್ಲೀಟ್ ಆಗಿ ವಾಶ್ ಮಾಡಿದ ತರ ನಾನು ಯೂಸ್ ಮಾಡಿದ್ದೇನೆ. ಅದರೊಳಗೆ ಕೈ ಹಾಕಿ ಅದರಲ್ಲಿರುವ ಪ್ರಾಡಕ್ಟ್ ಎಲ್ಲ ತೆಗೆದು ಯೂಸ್ ಮಾಡಿದ್ದೇನೆ. ಇದನ್ನು ನೋಡಿ, ಇದನ್ನು ಸಹ ಹಾಗೆ ಗಾಳಿ ಮಾಡಿ ಬಿಟ್ಟಿದ್ದೇನೆ. ಹಾಗೆ ನಂದು ಇದು ಟೋಟಲ್ ಆಗಿ 6 to 7 ಬಾಟ್ಲ್ ಏನ ಆಗಿದೆ. ಇದು ನಿಮಗೆ ನೈಕದಲ್ಲಿ ಸಿಗುತ್ತೆ, ಪರ್ಪಲ್ ಅಲ್ಲಿ ಸಿಗುತ್ತೆ, ಅಂಡ್ ಅಮೆಝಾನ್ ಅಲ್ಲಿ ಸಿಗುತ್ತೆ. ಲೋಕಲ್ ಮಾಲ್ ಎಲ್ಲ ಇರುತ್ತೆ ನೋಡಿ, ಮಾಲ್ ಅಥವಾ ಸ್ಟೋರ್ ಅಥವಾ ಮೆಡಿಕಲ್ ಶಾಪ್ ಅಲ್ಲೆಲ್ಲ ಸಿಗತ್ತೆ. ಬಟ್ ನನಗೆ ಇದು ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ಲಿಲ್ಲ, ನಾನು ಮೆಡಿಕಲ್ ಅವರ ಹತ್ರ ಆರ್ಡರ್ ಮಾಡಿ ತರಿಸಿ ಯೂಸ್ ಮಾಡಿದ್ದು. ನಂದು ಇದು 7 ಬಾಟ್ಲ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗತ್ತೆ ಫ್ರೆಂಡ್ಸ್. ಸೊ ಇದನ್ನು ಯೂಸ್ ಮಾಡಿ, ಇದರದ್ದು ನಾನು ಹೇಳಿದ ಹಾಗೆ ನೀವು ಯೂಸ್ ಮಾಡಿ, ಇದರದ್ದು ಎಂತ ರಿಸಲ್ಟ್ ಹೇಗಿತ್ತಂತೇಳಿ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಾರಿ, ಕಮೆಂಟ್ ಸೆಕ್ಷನ್ ನಾನು ಆಫ್ ಮಾಡ್ತೇನೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳದೆ ಡೈರೆಕ್ಟ್ ಮೆಸೇಜ್ ಮಾಡಿ, DM ಮಾಡಿ ನನಗೆ ನೀವು ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್.